ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ನೀವೆಲ್ಲ? ನಮ್ಮ ಮಂಗಳೂರಿನ ಸಂಪ್ರದಾಯದ ಪ್ರಕಾರ ಯಾವುದೇ ಹಬ್ಬ ಬರಲಿ, ಯಾವುದೇ ಮನೆಯಲ್ಲಿ ಕಾರ್ಯಕ್ರಮ ಇರಲಿ, ನಾವು ಮೂಡೆ ಒಂದು ಮಾಡ್ತಾ ಇರ್ತೇವಲ್ವಾ? ಈ ಮೂಡೆಯನ್ನು ಹೇಗೆ ಮಾಡುವುದು? ಅದಕ್ಕೆ ಸರಿ ಪ್ರಮಾಣದಲ್ಲಿ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಹೇಗೆ ಹಾಕುವುದು, ಈ ವಿಧಾನವನ್ನು ಇವತ್ತು ನಾನು ನಿಮಗೆ ಹೇಳಿಕೊಡ್ತೇನೆ. ಮೂಡೆ ಮಾಡಲಿಕ್ಕೆ ನಮಗೆ ಎರಡು ವಸ್ತುಗಳು ಬೇಕು. ಒಂದು ಇಡ್ಲಿ ರೈಸ್, ಅಥವಾ ಅರೆ ಬೊಳಂತಿ ಅಂತ ಇದಕ್ಕೆ ತುಳುವಲ್ಲಿ ಹೇಳ್ತಾರೆ, ಇದನ್ನು ತಗೊಳ್ಬೇಕು. ಮತ್ತು ಉದ್ದಿನ ಬೇಳೆ, ಈ ಎರಡು ವಸ್ತುವನ್ನು ನಾವು ತಗೊಳ್ಳುವ. ಈಗ ಇದರ ಪ್ರಮಾಣ ಹೇಗೆ? ಇದು 1 ಕಿಲೋ ನಾನು ತಗೊಂಡಿದ್ದೇನೆ. 1 ಕಿಲೋ ಇಡ್ಲಿ ರೈಸ್, ಅದಕ್ಕೆ 1/2 ಕಿಲೋ ಉದ್ದಿನ ಬೇಳೆ. ಇದರಲ್ಲಿ 4 ಕಪ್ ಆಗ್ತದೆ. 1 ಕಪ್ಪಿನ ಅಳತೆ 250 ಮಿಲಿಲೀಟರ್. 1 ಕಿಲೋ ಅಲ್ಲಿ 4 ಕಪ್ಪಿನ ಅಳತೆ ನಾನು ತಗೊಂಡಿದ್ದೇನೆ. ಇದು 1/2 ಕೆಜಿ ಉಂಟು ಉದ್ದಿನ ಬೇಳೆ. ಇದು ಕಪ್ಪಲ್ಲಿ ಮೆಷರ್ ಮಾಡುವುದಾದರೆ ಹೇಗಾಗ್ತದೆ ನೋಡುವ. ಇದರಲ್ಲಿ 1 ಕಪ್ ಅಂದರೆ 250 ml, 1/2 ಕೆಜಿ ಇದೆ. ಈಗ ಈ ಎರಡನ್ನು ಕೂಡ ನಿಮಗೆ ಮೆಷರ್ಮೆಂಟ್ ಮಾಡಿ ಅಳತೆ ಮಾಡಿ ನಾನು ತೋರಿಸಿದ್ದೇನೆ. 1 ಕಿಲೋ ನಾವು ಅಕ್ಕಿ ತಗೊಂಡ್ರೆ ಅದಕ್ಕೆ 1/2 ಕೆಜಿ ನಾವು ಉದ್ದಿನ ಬೇಳೆಯನ್ನು ತಗೊಳ್ಬೇಕು. ಈಗ ಇದು ಎರಡು ವಸ್ತುವನ್ನು ನಾವು ಬೇರೆ ಬೇರೆಯಾಗಿ ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು 4-5 ಸರ್ತಿ ತೊಳೆಯಬೇಕಾಗ್ತದೆ. ಮತ್ತು ಅದನ್ನು ನಾವು ಒಂದು 6 ಗಂಟೆಗಾದರೂ ನೆನೆ ಹಾಕಬೇಕು. ಈ ಅಕ್ಕಿಯನ್ನು ನಾನು ಚೆನ್ನಾಗಿ 5 ಬಾರಿ ತೊಳೆದು ಈಗ ನೆನೆ ಹಾಕಿದ್ದೇನೆ. ಹಾಗೆಯೇ ಉದ್ದಿನ ಬೇಳೆ ಕೂಡ 1/2 ಕೆಜಿ ಉದ್ದಿನ ಬೇಳೆ ಇದನ್ನು 5 ಸರ್ತಿ ತೊಳೆದು ಈಗ ನೆನೆ ಹಾಕಿದ್ದೇನೆ. 6 ಗಂಟೆ ನಂತರ ನಾವು ಇದನ್ನು ಕಡಿಯುವ. ಈಗ ಉದ್ದಿನ ಬೇಳೆ ಮತ್ತು ಅಕ್ಕಿ ನೆನೆದು ಹಾಕಿ 6 ಗಂಟೆ ಆಯಿತು. ಇದನ್ನು ಕಡಿಯುವಾಗ ಬೇರೆ ಬೇರೆಯಾಗಿ ನಾವು ಕಡಿಬೇಕು. ಮೊದಲು ಉದ್ದಿನ ಬೇಳೆಯನ್ನು ಕಡಿಯಲಿಕ್ಕೆ ಹಾಕ್ತೇನೆ, ನಂತರ ನಾವು ಅಕ್ಕಿಯನ್ನು ಕಡಿಯುವ. ಉದ್ದಿನ ಬೇಳೆಯನ್ನು ಕಡಿಯುವಾಗ ನುಣ್ಣಗೆ ಕಡಿಬೇಕು, ಮತ್ತು ಸ್ವಲ್ಪ ನೀರು ಹಾಕಿ ಬೇಕಾದಾಗ. ಸ್ವಲ್ಪ ನೀರನ್ನು ಹಾಕಿ ನಾವು ಕಡಿಯುವ. ಈಗ ಇದು ನಯ ಆದದ್ದು ಸಾಕು, ತುಂಬ ನಯ ಆಗಿದೆ. ತೆಗೆದು ಒಂದು ದೊಡ್ಡ ಪಾತ್ರೆಗೆ ಹಾಕುವ. ಉದ್ದಿನ ಬೇಳೆ ನಯವಾಗಿ ಕಡಿದಾಯಿತು. ಈಗ ನಾವು ಅಕ್ಕಿ ಕಡಿಯಲಿಕ್ಕೆ ಹಾಕುವ. ಅಕ್ಕಿಯನ್ನು ಕಡಿಯುವಾಗ ಅದನ್ನು ನುಣ್ಣಗೆ ಕಡಿಬಾರದು, ತರಿತರಿಯಾಗಿರಬೇಕು ರವೆ ಇದ್ದ ಹಾಗೆ. ಇದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ನಾವು ಉಪ್ಪನ್ನು ಸೇರಿಸುವ. ಅಕ್ಕಿ ಈಗ ಕಡ್ದದ್ದು ಸಾಕು ನೋಡಿ, ಈಗ ತರಿತರಿಯಾಗಿ ಆಗಿದೆ, ರವೆ ರವೆಯಾಗಿ. ಅಷ್ಟೇ ಕಡಿಬೇಕು. ಈಗ ಇದನ್ನು ತೆಗೆದು ಇದೇ ಪಾತ್ರೆಗೆ ನಾವು ಹಾಕಿ ಇಡುವ. ಈ ಕಲ್ಲನ್ನು ತೆಗೆದು ಸಪರೇಟ್ ಇಟ್ಟರೆ ಮತ್ತೆ ತೆಗಿಲಿಕ್ಕೆ ಸುಲಭ ಆಗ್ತದೆ. ಇದಕ್ಕೆ ಹೋಯ್ತೇನೆ. ಈಗ ಇದಕ್ಕೆ ಅಕ್ಕಿ ಮತ್ತು ಉದ್ದಿನ ಬೇಳೆ ಎರಡೂ ಕಡೆದು ಹಾಕಿದ್ದೇನೆ. ಒಳ್ಳೇದು ಮಾಡಿ ಈಗ ಕಲಕಿಸುವ. ಅದಕ್ಕೆ ಬೇಕಾದಷ್ಟು ಸ್ವಲ್ಪ ನೀರನ್ನು ಕೂಡ ಹಾಕುವುದು.
ಉಪ್ಪು ರುಚಿಯೆಲ್ಲ ನೋಡೋದು. ಇನ್ನು ಸ್ವಲ್ಪ ನೀರನ್ನು ಹಾಕುವ, ಚೆನ್ನಾಗಿ ಕಲಕಿಸಬೇಕು. ಆಗ ಅದು ಒಳ್ಳೆ ಉಬ್ಬಿ ಬರ್ತದೆ. ಉಪ್ಪಿನ ರುಚಿ ನೋಡಿ, ಬೇಕಾದಷ್ಟು ಸೇರಿಸಿ. ಈಗ ನೋಡಿ ಇದರ ಹದ ಸರಿಯಾಯಿತು. ನಮ್ಮ ಇಡ್ಲಿ ಬಂದದ ಹಾಗೆ ಅದಕ್ಕಿಂತ ಸ್ವಲ್ಪ ದಪ್ಪ ಇಡಬೇಕು. ಈಗ ಇದನ್ನು ಉಗ್ಲಿಕ್ಕೆ ಬಿಡುವ, ಒಂದು 8 ಗಂಟೆ ಆದರೂ ತಾಗ್ತದೆ. ಈಗ ಇದನ್ನು ಮುಚ್ಚಿ ಇಡುವ, 8 ಗಂಟೆಯ ನಂತರ ಸ್ವಲ್ಪ ನೋಡೋದು. ಇದು ಮೂಡೆಯ ಅಚ್ಚು. ಇದರಲ್ಲಿ ಈಗ ಹೇಗೆ ಹಾಕೋದು ಅಂತ ನೋಡಿಕೊಳ್ಳಿ. ಇದನ್ನು ಹಾಕುವಾಗ ಮೇಲೆವರೆಗೆ ಹಾಕುವುದಲ್ಲ, ಒಂದು 1/4 ಸ್ವಲ್ಪ ಜಾಗ ಬಿಡಬೇಕು ಅದಕ್ಕೆ, ಅದು ಉಬ್ಬಿ ಬರ್ತದೆ. ಮತ್ತೆ ಇಷ್ಟೇ ಹಾಕುವುದು. ಇದರಲ್ಲಿ 10 ಮೂಡೆಯನ್ನು ನಾವು ಮಾಡಿ ಇಟ್ಟಿದ್ದೇವೆ. ಇನ್ನೂ ಸಹ ಒಂದು 4 ಮೂಡೆ ಮಾಡುವಷ್ಟು ಬಂದ ಉಳಿದಿದೆ, ಅದು ಇನ್ನೊಮ್ಮೆ ಮಾಡುವ. ಈಗ ಇದನ್ನು ಅರೇಂಜ್ ಮಾಡಿ ಇಟ್ಟಿದ್ದೇವೆ ನಾವು ಈ ತೊಂದೂರಲ್ಲಿ. ಇದಕ್ಕೆ ಸ್ವಲ್ಪ ನೀರನ್ನು ನಾವು ಹಾಕೋದು. 1 ಲೋಟದಷ್ಟು ನೀರನ್ನು ನಾನು ಹಾಕ್ತೇನೆ. ಮೆಲ್ಲ ಹಾಕಿ ಒಂದು ಬದಿಯಿಂದ ಮತ್ತೆ ನಡುವೆ ನೀರು ನೋಡಿ, ಅದು ಸ್ವಲ್ಪ ಆವಿ ಆದಮೇಲೆ ಪುನಃ ನೀರನ್ನು ಹಾಕಲಿಕ್ಕೆ ಉಂಟು. ಮೊದಲು ಒಂದೇ ಲೋಟವನ್ನು ಹಾಕುವುದು, ನಂತರ 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ. ಯಾವುದೇ ಎಣ್ಣೆ ಆಗ್ತದೆ ನಿಮಗೆ, ಕುಕ್ಕಿಂಗ್ ಆಯಿಲ್ ಯಾವುದು ಇದೆ ಅದನ್ನು ಹಾಕುವುದು. ನಮಗೆ ಅದು ಕೆಳಗೆ ನೀರಿನ ಅಂಶ ಕಡಿಮೆ ಆಗುವಾಗ ಕೂಡ ನಮಗೆ ಅದು ಶಬ್ದ ಆಗ್ತದೆ, ಅದರಿಂದ ಗೊತ್ತಾಗ್ತದೆ. ಇಲ್ಲದಿದ್ದರೆ ಅದು ಮೇಲೆ ಬರ್ತದೆ, ಕೆಲವೊಮ್ಮೆ ಕೆಳಗೆ ಬಂದ ಅದು ಮೇಲೆ ಬರ್ತದೆ. ಅದಕ್ಕಾಗಿ ಅದು ಬಾರದ ಹಾಗೆ ನಾವು ಅದನ್ನು ಹಾಕ್ತೇವೆ. ಈಗ ಸ್ವಲ್ಪ ಜಾಗ ಇಲ್ಲಿ ಉಳಿದಿದೆ ಅಲ್ವಾ, ಅದನ್ನು ತುಂಬಿಸಲಿಕ್ಕೆ 1 ಲೋಟವನ್ನು ನಾವು ಇಡಬೇಕು. ಅದು ಆಚೆ ಈಚೆ ಅಲುಗಾಡದ ಹಾಗೆ 1 ಲೋಟವನ್ನು ನಾವು ಇಡುವ ಮೆಲ್ಲ. ನೋಡಿ ಹೇಗೆ ಮಾಡಿದೇವಂತ. ಈಗ ಮುಚ್ಚಳವನ್ನು ಮುಚ್ಚಿ ಒಲೆಯ ಮೇಲೆ ಇಡುವುದು. 1/2 ಗಂಟೆ ಬೇಯಲಿಕ್ಕೆ ಇದು ಬೇಕಾಗ್ತದೆ. ಈಗ ಒಲೆಯ ಮೇಲೆ ಇಡುವ.
ನಾವು ಇಡುವಾಗ ಅದು ಮುಚ್ಚಳ ಸರಿ ಮುಚ್ಚಬೇಕೆಂದಿಲ್ಲ, ಸ್ವಲ್ಪ ಮುಚ್ಚುವ. ಅದರ ನಂತರ ಅದು ಸಾಫ್ಟ್ ಆಗ್ತದಲ್ವ ಎಲೆ, ಅದರ ನಂತರ ನಾವು ಸರಿಯಾಗಿ ಅದನ್ನು ಮುಚ್ಚುವ. ಅದ ನಂತರ ಇದು ಸ್ವಲ್ಪ ಬಾಡಿದೆ, ಅದಕ್ಕೆ ಎರಡು ಲೋಟ ನೀರನ್ನು ಸುರಿಯಬೇಕು. ಮೆಲ್ಲನೆ ಸುರಿಯಿರಿ. ಇದನ್ನು ಮುಚ್ಚಿ 25 ನಿಮಿಷಕ್ಕೆ ನಾವು ಇಡುವ. 25 ನಿಮಿಷದ ನಂತರ ಸ್ವಲ್ಪ ಓಪನ್ ಮಾಡಿ ನೋಡುವ. ಒಳ್ಳೆಯದಾಗಿ ಬೆಂದಿದೆ. ಈಗ ಬೆಂಕಿಯನ್ನು ನಾವು ಬಂದ್ ಮಾಡುವ. ನಂತರ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡುವ. ಈಗ ಸ್ವಲ್ಪ ತಣ್ಣಗಾಯಿತು, ಈ ಲೋಟವನ್ನು ತೆಗೆಯುವ. ಮತ್ತೆ ಒಂದೊಂದೇ ಮೂಡೆಯನ್ನು ತೆಗೆದು ಈ ಬಾಸ್ಕೆಟಲ್ಲಿ ಇಡಬೇಕು. ಇದು ಸ್ವಲ್ಪ ಬಿಸಿ ಇರ್ತದೆ, ಅದಕ್ಕಾಗಿ ನಾನು ಟಿಶ್ಯೂ ಯೂಸ್ ಮಾಡ್ತೇನೆ. ಬಟ್ಟೆ ಕೂಡ ಯೂಸ್ ಮಾಡ್ಬೋದು ನೀವು ತೆಗೀಲಿಕ್ಕೆ. ನಿಮ್ಗೆ ಯಾವುದು ಕಂಫರ್ಟೇಬಲ್ ಆಗ್ತದೆ ನೋಡಿ, ಅದನ್ನು ಯೂಸ್ ಮಾಡಿ. ಈಗ ನೋಡಿ ಹೇಗೆ ಚಂದ ಬಂದಿದೆ ಅಂತ ಮೂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಸಾಫ್ಟ್ ಆಗಿದೆ. ಮೂಡೆ ನೋಡಿ ಎಷ್ಟು ಚಂದ ಬಂದಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಏನಾದರೂ ಹಬ್ಬ ಅಥವಾ ಏನಾದರೂ ಫಂಕ್ಷನ್ ಇದ್ರೆ ಈ ಮೂಡೆಯನ್ನು ಇದೇ ರೀತಿ ಮಾಡಿ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಇದು ತಣ್ಣಗಾದ್ಮೇಲೆ ಇದನ್ನು ಓಪನ್ ಮಾಡಬಹುದು. ಒಂದು ಮೂಡೆ ನಾನು ಓಪನ್ ಮಾಡಿ ಇಟ್ಟಿದ್ದೇನೆ. ಎಷ್ಟು ಮೆದುವಾಗಿದೆ, ಎಷ್ಟು ಸಾಫ್ಟ್ ಆಗಿದೆ ನೋಡಿ, ತುಂಬ ಮೆದುವಾಗಿದೆ. ನೀವು ಕೂಡ ನಿಮ್ಮ ಕಿಚನಲ್ಲಿ ಇದೇ ಪ್ರಮಾಣದಲ್ಲಿ ಮಾಡಿ ನೋಡಿ. ಮತ್ತು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಲೈಕ್ ಆದಲ್ಲಿ ನೀವು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಇನ್ನೊಂದು ಸಾಂಪ್ರದಾಯಿಕ ವಿಡಿಯೋದೊಂದಿಗೆ. ಅಷ್ಟರವರೆಗೆ ಟೇಕ್ ಕೇರ್, ಬೈ ಬೈ.